ಶಾಶ್ವತ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೆಸಿ ಶಾಸಕಿ ರೂಪಾಲಿ. ಕಾರವಾರ ದೇವಭಾಗ ಕಡಲ ತೀರದಲ್ಲಿ ಸಮುದ್ರ ಕೊಳೆತ ಪ್ರದೇಶ ವೀಕ್ಷಿಸಿದ ಬಳಿಕ ಇಲ್ಲಿ ಪ್ರತಿಬಂಧಕ ನಿರ್ಮಾಣ ಅವಶ್ಯಕತೆ ಇರುವುದು ಮನಗಂಡು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಬಳಿಕ ಮೀನುಗಾರಿಕೆ ಇಲಾಖೆ ಮುಜರಾಯಿ ಇಲಾಖೆ ಮತ್ತು ಒಳನಾಡು ಬಂದರು ಮತ್ತು ಜಲಸಾರಿಗೆ ಸಚಿವರಾದ ಶ್ರೀಕೋಟ ಶ್ರೀನಿವಾಸ್ ಪೂಜಾರಿ ಅವರೊಂದಿಗೆ ದೂರವಾಣಿ ಮೂಲಕ ಸ್ಥಳದಲ್ಲಿಯೇ ಸಂಪರ್ಕಿಸಿ ದೇವಭಾಗದ ಕಡಲ ಕೊರೆತ ಪ್ರದೇಶದಲ್ಲಿ ಅವಶ್ಯಕತೆ ಇರುವ ಸೌಲಭ್ಯಗಳನ್ನು ತಲುಪಿಸಿ ಕಡಲ ಕೊರೆತ ತಡೆಯಲು ಮುಂದಾಗಬೇಕು ಹಾಗೂ ಅದಕ್ಕೆ ಬೇಕಾದ ಯೋಜನೆಯನ್ನು ಸಿದ್ಧಪಡಿಸಿ ಜನರ ಸಮಸ್ಯೆ ದೂರ ಮಾಡುವಂತೆ ತಿಳಿಸಲಾಯಿತು. ನಂತರ ಸಚಿವರು ಈ ಎಲ್ಲ ವಿಷಯವನ್ನು ವಿಶೇಷವಾಗಿ ಒತ್ತುಕೊಟ್ಟು ನಿವೃತ್ತಿಸಬೇಕು ಎಂದು ಅಧಿಕಾರಿಗಳಿಗೆ ಜನರ ಎದುರಿಗೆ ಸೂಚಿಸಿದ್ದಾರೆ. ಅಲ್ಲದೆ ಕ್ಷೇತ್ರದ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಸಚಿವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ಹಿಂದೆ ಯಾರು ಮಾಡಿರದ ಕಾರವಾರ ಅಂಕೋಲಾ ಭಾಗದ ಸಮುದ್ರ ಕೊರೆತ ಹಾನಿಯಾದ ಪ್ರದೇಶದ ಸಮುದ್ರ ಕೊರೆತ ಪ್ರತಿಬಂಧಕ ನಿರ್ಮಾಣ ಕಾಮಗಾರಿಗೆ 17 ಕೋಟಿ ಮಂಜೂರಾಗಿದ್ದು ಟೆಂಡರ್ ಹಂತದಲ್ಲಿದೆ. ತಕ್ಷಣವೇ ಕಾಮಗಾರಿಗಳು ಆರಂಭವಾಗಲಿವೆ. ಕಡಲ ಕೊರೆತ ಪ್ರದೇಶಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಈಗಾಗಲೇ ಅನುದಾನ ಒದಗಿಸಲಾಗಿದೆ. ತಾತ್ಕಾಲಿಕವಾಗಿ ಕಲ್ಲುಗಳನ್ನು ಹಾಕಿ ಸಮಸ್ಯೆ ದೂರ ಮಾಡಬೇಕು. ಅಲ್ಲದೆ ಮಳೆಗಾಲ ಮುಗಿದ ತಕ್ಷಣ ಕಾಮಗಾರಿ ಆರಂಭಿಸುವಂತೆ ಇನ್ನೊಮ್ಮೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಕಡಲ ಕೊರೆತ ಪ್ರದೇಶದಲ್ಲಿ ಭಾರಿ ವಾಹನಗಳು ಸಂಚರಿಸದಂತೆ ಅಧಿಕಾರಿಗಳು ಮತ್ತು ಸ್ಥಳೀಯರು ಎಚ್ಚರ ವಹಿಸಬೇಕು. ಸಮುದ್ರ ಕೊರೆತ ಪ್ರತಿಬಂಧಕ ನಿರ್ಮಾಣ ಕಾಮಗಾರಿಯನ್ನು ಶಾಶ್ವತವಾಗಿ ಬಾಳಿಕೆ ಬರುವಂತೆ ನಿರ್ಮಿಸಬೇಕು ಎಂದು ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನನ್ನೊಂದಿಗೆ ಎಂಪಿ ರಾಣಿ, ಬಿಜೆಪಿ ಗ್ರಾಮೀಣ ಘಟಕದ ಉಪಾಧ್ಯಕ್ಷರಾದ ಅನಿಲ್ ಮಜಾಳಿಕರ್, ಸುರೇಂದ್ರ ಗಾವ್ಕರ್, ಪ್ರಣಯ್, ಒಳನಾಡು ಜಲಸಾರಿಗೆ ಮತ್ತು ಬಂದರು ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವಭಾಗದಲ್ಲಿ ಲಾಸ್ಟ್ ಟೈಮ್ ತುಂಬಾ ರೋಡ್ ಎಲ್ಲ ಹೋಗಿತ್ತು ಸರ್. ಅವಾಗ ಸಿಎಂ ರವರು ಒಂದ್ ಕೋಟಿದ ಕೆಲಸ ಮಾಡ್ಲಿಕ್ಕೆ ಅವಾಗ ಇದ್ ಮಾಡಿದ್ರು. ತಾವು ಅವಾಗ ಇರ್ಲಿಲ್ಲ, ಆಮೇಲೆ ಆಗಿದ್ವಿ ಸ್ಟಾರ್ಟಿಂಗ್ ನಲ್ಲಿ ಸರ್. ಅದು ಈಗ ಏನಾಗಿದೆ ಸರ್, ಎಲ್ಲ ಕೊತ್ಕೊಂಡು ಹೋಗಿ ಅದು ರೋಡ್ ಇಂಟರ್ನಲ್ ಆಗಿದೆ. ಸಿಮೆಂಟ್ ರೋಡ್ ಏನಿದೆ ಅಲ್ಲ ಸರ್, ಆದ್ರೆ ಇಂಟರ್ನಲ್ ಸಹ ಹೋಗಿದೆ ಸರ್. ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆಲ್ಲ ನಮ್ಮ ಅಧಿಕಾರಿ ಅವರಿದ್ದಾರೆ. ಹೌದು ಸರ್, ನಾವು ಇಲ್ಲಿ ಜನ ಇದ್ದಾರೆ ಸರ್, ಎಲ್ಲರೂ ಅವ್ರ ಮನೆ ಮುಂದೆನೆ ಅದು. ಇನ್ ಮತ್ತೆ ಆ ರೋಡ್ ಹೋದ್ರೆ ಮತ್ತೆ ಎಲ್ಲ ಜನ ಮನೆ ಎಲ್ಲ ಹೋಗ್ಬಿಡುತ್ತೆ ಸರ್ ಈ ಕಡೆಗೆ. ಹಾ ಸರ್, ಹಾ ಸರ್, ಹಾ ಸರ್. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.